ವಾರ ಕನ್ನಡ ಸಿನಿಮಾಗಳನ್ನ ನೋಡಿ ಅವುಗಳಿಗೆ ರಿವ್ಯೂ ಬರೆಯುತ್ತಿದ್ದ ಸಿನಿ ಪತ್ರಕರ್ತರಿಬ್ಬರಿಗೆ ಸದ್ಯ ನೋಡುಗರಿಂದ ರಿವ್ಯೂ ಕೇಳೋ ಸಮಯ ಬಂದಾಗಿದೆ. ಹೌದು, ಹತ್ತಾರು ವರ್ಷ ಸಿನಿಮಾ ವರದಿ ಮಾಡಿ ಅದರ ಆಳ ಅಳತೆಗಳನ್ನ ಅರಿತ ಅಮಿತ್ ಹರಿ ಇದೀಗ ಸಾರಿ ಕಾವೇರಿ ಅಂತಿದ್ದಾರೆ. ಅದಕ್ಕೆ ನೀನಾಸಂ ಸತೀಶ್ ಕೂಡ ಸಾಥ್ ಕೊಟ್ಟಿದ್ದಾರೆ. ರೀಸೆಂಟ್ ಆಗಿ ಅಭಿನಯ ಚತುರ ನೀನಾಸಂ ಸತೀಶ್ ರಿಂದ ಫಸ್ಟ್ ಲುಕ್ ಅನಾವರಣಗೊಂಡ ಸಿನಿಮಾ. ಮೊದಲ ಪೋಸ್ಟರ್ ನಿಂದಲೇ ಸಖತ್ ಕ್ಯೂರಿಯಾಸಿಟಿ ಹುಟ್ಟಿಸಿರೋ ಸಾರಿ ಕಾವೇರಿ ಎಲ್ಲಾ ಕಮರ್ಷಿಯಲ್ ಸಿನಿಮಾಗಳಿಗಿಂತ ಕೊಂಚ ಡಿಫ್ರೆಂಟ್ ಅನ್ನಿಸದೆ ಇರದು. ಅದು ಯಾಕೆ ಹೇಗೆ ಅನ್ನೋದನ್ನ ಹೇಳ್ತೀವಿ, ಆದ್ರೆ ಅದಕ್ಕೂ ಮುನ್ನ ಈ ಚಿತ್ರದ ಸಾರಥಿಗಳ ಬಗ್ಗೆ ಹೇಳಿಬಿಡ್ತೀವಿ ಕೇಳಿ. ಮಾಧ್ಯಮದಲ್ಲಿ ಬಹುಪರಾಕ್, ಮತ್ತೊಬ್ರು ದೃಶ್ಯ ಮಾಧ್ಯಮದಲ್ಲಿ ರಾಕ್ ರಾಕ್. ಪಂಚಕಜ್ಜಾಯ ಖ್ಯಾತಿಯ ಹರಿಪರಾಕ್ ಹೆಸರಾಂತ ದಿನಪತ್ರಿಕೆಯ ಸಿನಿಮಾ ವರದಿಗಾರರಾಗಿದ್ದವರು. ಹತ್ತಾರು ವರ್ಷ ಸಾವಿರಾರು ಸಿನಿಮಾಗಳ ಬಗ್ಗೆ ಲೇಖನಗಳನ್ನ ಅವುಗಳ ವಿಮರ್ಶೆಗಳನ್ನ ಲೆಕ್ಕ ಹಾಕಿದವರು. ಅದರ ಜೊತೆ ಜೊತೆಗೆ ಶ್ರೀನಗರ ಕಿಟ್ಟಿಯ ಬಹುಪರಾಕ್, ವಿನಯ್ ರಾಜ್ಕುಮಾರ್ ಅಭಿನಯದ ರನ್ ಆಂಟನಿ ಸಿನಿಮಾಗಳಿಗೆ ಸಂಭಾಷಣೆ ಬರೆದು ಚಿತ್ರರಂಗದಲ್ಲಿ ಗುರುತಿಸಿಕೊಂಡಿದ್ರು. ರಾಕೆಟ್ ಮತ್ತು ಸದ್ಯ ರಿಲೀಸ್ಗೆ ಸಜ್ಜಾಗಿರೋ ಕನ್ನಡ್ ಗೊತ್ತಿಲ್ಲ ಸಿನಿಮಾಗಳ ಮ್ಯೂಸಿಕ್ ಆಲ್ಬಮ್ಗೆ ಸಾಹಿತ್ಯ ಕೂಡ ಒದಗಿಸಿರೋ ಹರಿಪರಾಕ್ ಹುಟ್ಟು ಸಿನಿಮೋತ್ಸಾಹಿ. ಇದೀಗ ಹರಿಪರಾಕ್ ತಮ್ಮ ಸಮಾನ ಮನಸ್ಕರಾದ ಅಮಿತ್ ದೇಸಾಯಿ ಜೊತೆಗೂಡಿ ಸಾರಿ ಕಾವೇರಿ ಸಿನಿಮಾ ನಿರ್ದೇಶಿಸುತ್ತಿದ್ದಾರೆ. ಕೂಡ ಹೆಚ್ಚು ಕಡಿಮೆ ಒಂದು ದಶಕದ ಕಾಲ ದೃಶ್ಯ ಮಾಧ್ಯಮದ ಸಿನಿಮಾ ವಿಭಾಗದಲ್ಲಿ ವರದಿಗಾರಿಕೆ, ಸ್ಕ್ರಿಪ್ಟ್ ರೈಟಿಂಗ್ ಮತ್ತು ಪ್ರೊಡಕ್ಷನ್ ಮಾಡಿದವರು. ವೃತ್ತಿ ಜೀವನದಲ್ಲಿ ನೂರಾರು ಹೊಸ ಪ್ರತಿಭೆಗಳಿಗೆ ಧೈರ್ಯ ತುಂಬಿ ಪ್ರೋತ್ಸಾಹಿಸಿದವರು. ಇದೀಗ ಹರಿಪರಾಗ್ ಜೊತೆ ಸೇರಿ ಸಾರಿ ಕಾವೇರಿ ಪ್ರಾಜೆಕ್ಟ್ಗೆ ಜಂಟಿಯಾಗಿ ಆಕ್ಷನ್ ಕಟ್ ಹೇಳ್ತಿರೋದು ವಿಶೇಷ. ಸತೀಶ್ರಿಂದ ಸಾರಿ ಕಾವೇರಿ ಅನಾವರಣ. ಬಾಲನಟಿ ಪ್ರಾಣ್ಯ ಮತ್ತು ಕ್ಯಾಮರಾನೇ ಚಿತ್ರದ ಸ್ಟ್ರೆಂತ್. ನಾನೇ ಗ್ಯಾಂಗ್ ಲೀಡರ್ನಲ್ಲೂ ಕಾವೇರಿ ಕಮಲ್. ಸಿನಿಮೋತ್ಸಾಹಿಗಳ ಸಿನಿ ಕೃಷಿಗೆ ಸ್ಟಾರ್ ಟೆಕ್ನಿಷಿಯನ್ಸ್ ಸಾಥ್. ಹೌದು, ಸಾರಿ ಕಾವೇರಿ ಚಿತ್ರದ ಈ ಮುದ್ದು ಪೋರಿ ಪ್ರಾಣ್ಯರಾವ್. ಕ್ಯಾಮ್ರಾಮನ್ ಮಗಳೊಬ್ಬಳ ಕ್ಯಾಮರಾ ಪ್ರೇಮವನ್ನ ಸಾರೋ ಸಿನಿಮಾ. ಅಷ್ಟೇ ಅಲ್ಲ, ಕ್ಯಾಮ್ರಾ ಜೊತೆ ಜೊತೆಗೆ ಮುಂದೆ ಆಕೆ ಒಂದು ಸಂಕಷ್ಟಕ್ಕೂ ಸಿಲುಕಿಕೊಳ್ತಾಳೆ. ಅದು ಏನು ಹೇಗೆ ಅನ್ನೋದೇ ಚಿತ್ರದ ಕಥಾಹಂದರ. ಅಂದ್ಹಾಗೆ ಈ ಪ್ರಾಣ್ಯ ಈ ಹಿಂದೆ ಮುದ್ದು ಮುದ್ದಾಗಿ ಅನ್ನೋ ಕಿರುಚಿತ್ರದಿಂದ ಬೆಳಕಿಗೆ ಬಂದ ಪ್ರತಿಭೆ. ಅಗಾಧ ಪ್ರತಿಭೆ ಹೊಂದಿರೋ ಈ ಪುಟಾಣಿ ರಿಲೀಸ್ಗೆ ಸಜ್ಜಾಗಿರೋ ತೆಲುಗಿನ ನಾನಿಯ ಗ್ಯಾಂಗ್ ಲೀಡರ್ನಲ್ಲೂ ಮುಖ್ಯ ಪಾತ್ರವೊಂದನ್ನ ಪೋಷಿಸಿದ್ದಾಳೆ. ಅದೇನೇ ಇರ್ಲಿ, ಸದ್ಯ ಕಾವೇರಿಯಾಗಿ ಕಮಾಲ್ ಮಾಡೋಕೆ ಬರ್ತಿರೋ ಪ್ರಾಣ್ಯ ಕನ್ನಡ ಸಿನಿಪ್ರಿಯರ ಮನದಲ್ಲಿ ಶಾಶ್ವತವಾಗಿ ಉಳಿದು ಬಿಡಲಿದ್ದಾರೆ. ಅರವಿಂದ್ ರಾವ್ ಹಾಗೂ ತಾಯಿ ಪಾತ್ರದಲ್ಲಿ ರೂಪಾ ನಟಿಸಿದ್ರೆ ಮುಖ್ಯ ಭೂಮಿಕೆಯಲ್ಲಿ ಶರಣ್ಯ ಗೌಡ, ಚಕ್ರವರ್ತಿ ದಾವಣಗೆರೆ ಕೂಡ ಇದ್ದಾರೆ. ಇನ್ನು ಅಮಿತ್ ದೇಸಾಯಿ ಹರಿಪರ ಕನಸಿಗೆ ನೀರೆರಿಯಲು ಖ್ಯಾತ ಸಂಗೀತ ಸಂಯೋಜಕ ವಿ ಮನೋಹರ್ ಹಾಗೂ ಟೀನೇಜ್ ಖ್ಯಾತಿಯ ಸಿನಿಮಾಟೋಗ್ರಾಫರ್ ಮಗೇಶ್ ಕೆ ದೇವ್ ಸಾಥ್ ಕೊಟ್ಟಿದ್ದಾರೆ. ನಡೀತಾ
ಮಾಡುತ್ತಿರೋ ಸಾರಿ ಕಾವೇರಿ ಸದ್ಯ ಎರಡು ಹಂತದ ಚಿತ್ರೀಕರಣ ಮುಗಿಸಿದೆ. ಬಹುತೇಕ ಉತ್ತರ ಕರ್ನಾಟಕ ಭಾಗದಲ್ಲಿ ಚಿತ್ರೀಕರಣ ನಡೆಸ್ತಿರೋ ಈ ಸಿನಿಮಾ ಈಗಾಗಲೇ 70% ಶೂಟಿಂಗ್ ಕಂಪ್ಲೀಟ್ ಮಾಡಿದೆ. ಸದ್ಯ ಕ್ವಾಡ್ಲೆ ಸತೀಶ್ ರಿಂದ ಫಸ್ಟ್ ಲುಕ್ ಲಾಂಚ್ ಮಾಡಿಸಿದ್ದು ಬೊಂಬಾಟ್ ರೆಸ್ಪಾನ್ಸ್ ವ್ಯಕ್ತವಾಗಿದೆ. ಸಾರಿ ಕಾವೇರಿ ಅನ್ನೋ ಒಂದು ಸಿನಿಮಾ ಪೋಸ್ಟರ್ನ ಲಾಂಚ್ ಮಾಡಿದ್ದೀನಿ. ಮೊದಲನೇದಾಗಿ ಈ ಸಿನಿಮಾನ ಡೈರೆಕ್ಟ್ ಮಾಡಿರೋದು ನಮ್ಮ ಹರಿ ಪರಾಕ್ ಮತ್ತು ಅಮಿತ್. ಇಬ್ಬರು ತುಂಬ ವರ್ಷಗಳಿಂದ ಮೀಡಿಯಾದಲ್ಲಿ ಕೆಲಸ ಮಾಡ್ತಾಯಿದ್ದಂಥವ್ರು, ಪತ್ರಕರ್ತರಾಗಿ ಮತ್ತು ಬೇರೆ ಬೇರೆ ವಿಭಾಗದಲ್ಲಿ. ಸಮಾಜದ ಸಾಕಷ್ಟು ವಿಚಾರಗಳು ಬಂದಾಗ ಯಾವುದೇ ವಿಚಾರ ಆಗಿದ್ರೂ ಕೂಡ ನೇರವಾಗಿ ಮಾತಾಡುವಂಥ ವ್ಯಕ್ತಿತ್ವಗಳು, ನೇರವಾಗಿ ಬರೆಯುವಂಥ ವ್ಯಕ್ತಿತ್ವಗಳು, ಸಿನಿಮಾ ಬಗ್ಗೆ ಭಾಳ ಪ್ರೀತಿ ಇಟ್ಟಿದ್ದಂಥವ್ರು. ಪೋಸ್ಟ್ ನೋಡ್ಬೇಕಾದ್ರೆ ಆ ಮಗುನ ನೋಡ್ತಾ ಇದ್ದರೆ ಏನೋ ನೋಡ್ತಾನೇ ಇರಬೇಕು ಅನಿಸುತ್ತೆ. ಒಂದು ಎಮೋಷ್ನಲ್ ಆದ ಕತೆ ಇಟ್ಕೊಂಡು ಹೊರಟಿದ್ದಾರೆ ಅಂತ ನನಗೆ ಅನಿಸ್ತದೆ. ಆ ಪೋಸ್ಟ್ ನೋಡಿದಾಗ ನಾನು ತುಂಬ ಸೆನ್ಸಿಬಲ್ ಆದ ಪೋಸ್ಟರ್ ಅದು. ಐ ಹೋಪ್ ನಮ್ಮ ನಿರೀಕ್ಷೆ ಸುಳ್ಳಾಗಲ್ಲ, ಅವ್ರು ಒಳ್ಳೆ ಸಿನಿಮಾ ಮಾಡಿರ್ತಾರೆ ಅಂತ ನನಗೆ ಭರವಸೆ ಇದೆ. ಬೀರ್ಗಾನಹಳ್ಳಿ ಲಕ್ಷ್ಮೀನಾರಾಯಣ್, ಎಂಟರ್ಟೈನ್ಮೆಂಟ್ ಹೆಡ್, ಟಿವಿ 5.